ಕುಟುಂಬದ ಯಜಮಾನರಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನು ಹೊಂದಿದಂತ ಕುಟುಂಬದ ಯಜಮಾನರಿಗೆ ಪ್ರತಿ ತಿಂಗಳು 2000 ರೂಪಾಯಿಯನ್ನು ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನು ನೋಂದಾಯಿಸಿಕೊಳ್ಳುತ್ತಾರೆ नमस्कार स्नेहितरे सुद्दियान के स्वागत नानु हरिप्रसाद भारत चंद्रयान थ्री मिशन तन गुरी मुट्टुवा एरडु दिन मुंचितवागिये चंद्रन दक्षिण ध्रुवदल्ली तन बाह्याकाश नौकेयन्नु इळिसोदिक्के रष्या प्लान रूपिसितु एल्लवू अंदुकोंडंते नडेदिरुत्तिद्दरे आगस्ट 21 रंदु रष्याद लूना 25 चंद्रन अंगळदल्ली इळियबेकितु ಈ ಮೂಲಕ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೌಕೆಯನ್ನು ಇಳಿಸಿದ ಮೊದಲ ದೇಶ ಎಂಬ ಕೀರ್ತಿ ಪತಾಕೆಯನ್ನು ಹಾರಿಸೋದಿಕ್ಕೆ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ರಾಸ್ ಕಾಸ್ಮೋಸ್ ನಿರ್ಧರಿಸಿತು ಆದರೆ ಅದೃಷ್ಟ ಕೈಗೂಡಲಿಲ್ಲ ಕಡೆಯ ಹಂತದಲ್ಲಿ ರಷ್ಯಾದ ಚಂದ್ರ ಸ್ಪರ್ಶ ಅಪಘಾತದಲ್ಲಿ ಅಂತ್ಯವಾಗಿದೆ ನೌಕೆ ರಷ್ಯಾ ಬಾಹ್ಯಾಕಾಶ ಕೇಂದ್ರದ ಸಂಪರ್ಕದಿಂದ ಕಡಿತಗೊಂಡು ನೇರವಾಗಿ ಚಂದ್ರನ ಮೇಲ್ಮೈಗೆ ಹೋಗಿ ಅಪ್ಪಳಿಸಿದೆ ಹಾಗಿದ್ರೆ ಚಂದ್ರನಲ್ಲಿ ರಷ್ಯಾಗೆ ಹಿನ್ನಡೆಯಾಗಿದ್ದು ಏಕೆ ಭಾರತದ ಇಸ್ರೋ ಮುಂದಿರುವ ಸವಾಲು ಎಂಥದ್ದು ಅನ್ನೋದನ್ನ ವಿವರಿಸುತ್ತೇನೆ ಇಂತಹ ಸುದ್ದಿಯನ್ನ ಸರಳವಾಗಿ ನಿಮಗೆ ವಿವರಿಸುವಂತ ಸುದ್ದಿಯನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಸ್ನೇಹಿತರೆ ಸೋವಿಯತ್ ಒಕ್ಕೂಟವಾಗಿದ್ದಾಗ 1976 ರಲ್ಲಿ ಕಡೆಯ ಬಾರಿಗೆ ರಷ್ಯಾದ ಲೂನಾ 24 ಮಿಷನ್ ಚಂದ್ರನ ಮೇಲೆ ಲ್ಯಾಂಡರ್ ಅನ್ನು ಇಳಿಸಿ ಅಲ್ಲಿಯ ಮಣ್ಣಿನ ಸ್ಯಾಂಪಲ್ ತೆಗೆದುಕೊಂಡು ಬಂದಿತ್ತು ಅದಾದ ನಂತರ ಈಗ ರಷ್ಯಾ ರೋಬೋಟಿಕ್ ಲೂನಾ 25 ಮೂಲಕ ಬಾಹ್ಯಾಕಾಶದಲ್ಲಿ ತನ್ನ ಹಿಡಿತವನ್ನು ಸಾಧಿಸುವುದಾಗಿ ಕಂಡಿದ್ದ ಕನಸು ಭಗ್ನಗೊಂಡಿದೆ ಈ ಮೂಲಕ ಆಗಸ್ಟ್ 21 ರಂದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದು ಅಲ್ಲಿ ಲ್ಯಾಂಡರ್ ಇಳಿಸಿದ ಜಗತ್ತಿನ ಪ್ರಪ್ರಥಮ ದೇಶ ಅಂತ ಕರೆಸಿಕೊಳ್ಳುವ ಬಾಹ್ಯಾಕಾಶದ ರೇಸ್ ನಿಂದ ರಷ್ಯಾ ಹೊರಬಿದ್ದಿದೆ ಹೌದು 47 ವರ್ಷಗಳ ಸುದೀರ್ಘ ವಿರಾಮದ ನಂತರ ಚಂದ್ರನ ಕಾರ್ಯಾಚರಣೆಯನ್ನು ಮತ್ತೆ ಪುನಶ್ಚೇತನಗೊಳಿಸೋದಿಕ್ಕೆ ಪ್ರಾರಂಭಿಸಿದ ರಷ್ಯಾದ ಮಹತ್ವದ ಯೋಜನೆ ಲೂನಾ 25 ಕೊನೆಯ ಹಂತದಲ್ಲಿ ಉಂಟಾದ ತಾಂತ್ರಿಕ ದೋಷದಿಂದ ಬಾಹ್ಯಾಕಾಶ ಕೇಂದ್ರದ ಸಂಪರ್ಕ ಕಡಿತಗೊಂಡು ಗುರಿ ತಲುಪುವಲ್ಲಿ ವಿಫಲವಾಗಿದೆ ಚಂದ್ರನ ಮೇಲ್ಮೈ ಪದರ ರೆಗೋಲಿತ್ ಮತ್ತು ಧೂಳು ಹಾಗೂ ಕಣಗಳನ್ನು ಸರಿಸುಮಾರು 1 ವರ್ಷದವರೆಗೆ ಅಧ್ಯಯನ ಮಾಡುವಂತ ನಿರೀಕ್ಷೆಯೊಂದಿಗೆ ರೋಬೋಟಿಕ್ ಲ್ಯಾಂಡರ್ ಮತ್ತು 8 ವೈಜ್ಞಾನಿಕ ಉಪಕರಣಗಳೊಂದಿಗೆ ಉಡಾವಣೆಗೊಂಡಿದ್ದ ಲೂನಾ 25 ಯೋಜಿತ ಕಕ್ಷೆ ಸೇರುವ ಹಂತದಲ್ಲಿ ವಿಫಲಗೊಂಡು ಚಂದ್ರನ ದಕ್ಷಿಣ ಧ್ರುವದಲ್ಲಿ ರೋಬೋಟಿಕ್ ಲ್ಯಾಂಡರ್ ಇಳಿಸುವ ತನ್ನ ಮೊದಲ ಪ್ರಯತ್ನದಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ ಹಾಗಿದ್ರೆ 60ರ ದಶಕದಲ್ಲಿ ಚಂದ್ರನ ಮೇಲಿನ ಕಾರ್ಯಾಚರಣೆಯಲ್ಲಿ ಸಕ್ಸಸ್ ಆಗಿದ್ದ ರಷ್ಯಾ ಲೂನಾ 25 ಯೋಜನೆಯಲ್ಲಿ ವಿಫಲವಾಗಿದ್ದಾದರೂ ಹೇಗೆ ಇಲ್ಲಿ ಎದುರಾದಂತ ಸವಾಲುಗಳು ಏನು ತನ್ನ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಹೊಂದಿದ್ದ ಅತಿಯಾದ ಆತ್ಮವಿಶ್ವಾಸವೇ ರಷ್ಯಾಗೆ ಮುಳುವಾಯಿತಾ ಅನ್ನುವ ಪ್ರಶ್ನೆಗಳು ಭುಗಿಲಿದ್ದಿವೆ 2019 ರಲ್ಲಿ ಭಾರತದ ಚಂದ್ರಯಾನ 2 ವಿಫಲವಾದಾಗ ವಿಜ್ಞಾನಿಗಳು ಕಂಡುಕೊಂಡಿದ್ದ ಮೊದಲ ಸತ್ಯವೇ ಚಂದ್ರನ ದಕ್ಷಿಣ ಧ್ರುವ ತುಂಬಾ ಸವಾಲಿನ ಪ್ರದೇಶ ಅನ್ನುವಂತದ್ದಾಗಿತ್ತು ಹಾಗಿದ್ರೂ ಲೂನಾ 25 ಎಡವಿದ್ದಲ್ಲಿ ಲೂನಾ 25 ಫೇಲ್ಯೂರ್ ಬಾಹ್ಯಾಕಾಶದಲ್ಲಿ ತನ್ನ ಹಿಡಿತವನ್ನ ಮತ್ತೆ ಸಾಧಿಸೋದಿಕ್ಕೆ ಬಯಸಿದ್ದ ಪವರ್ಫುಲ್ ದೇಶ ರಷ್ಯಾಕ್ಕೆ ದೊಡ್ಡ ಹೊಡೆತವನ್ನ ಕೊಟ್ಟಿದ್ಯಾ ಅನ್ನುವಂತ ಪ್ರಶ್ನೆ ಮೂಡಿಸಿದೆ ಆಗಸ್ಟ್ 11 ರಂದು ರಷ್ಯಾದ ಉಡಾವಣಾ ಕೇಂದ್ರ ಓಸ್ಟೋಜ್ನಿ ಕಾಸ್ಮೋಡ್ರಾಮ್ ನಿಂದ ಉಡಾವಣೆಗೊಂಡಿದ್ದ ಲೂನಾ 25 ಕೇವಲ 11 ದಿನಗಳಲ್ಲಿ ಚಂದ್ರನ ಅಂಗಳಕ್ಕೆ ತಲುಪುವಂತಹ ಸಾಮರ್ಥ್ಯವನ್ನು ಹೊಂದಿತ್ತು
भारत चंद्रयान थ्री चंद्रन कक्षे तलुपिद नंतर लूना 25 उड़ावणे गोंडिद्दु हौदाद्रू इदेनु तरातुरियिंद कैगोंडिद्दंत योजने आगिरलिल्ल 2021 अक्टोबर तिंगळल्लि लूना 25 उड़ावणे गोळबेकागित्तु आदरे तन्न पैलट डी नेविगेशन क्यामरावन्न परीक्षिसलु रष्या ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿತ್ತು ಆದರೆ ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಮಾಡುವುದಕ್ಕೆ ಯೋಜನೆ ರೂಪಿಸುತ್ತಾ ಇದ್ದಂತೆ ಯೋಜನೆಯೊಂದಿಗಿನ ಸಂಬಂಧವನ್ನ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಕಡಿದುಕೊಂಡಿತ್ತು ಆ ಕಾರಣದಿಂದ ವಿಳಂಬವಾಗಿದ್ದ ಲೂನಾ 25 ಚಂದ್ರಯಾನ 3 ಉಡಾವಣೆಗೊಂಡು ಚಂದ್ರನ ಕಕ್ಷೆಯಲ್ಲಿ ಸುತ್ತುವುದಕ್ಕೆ ಆರಂಭಿಸಿದ ನಂತರ ಉಡಾವಣೆಗೊಂಡು ತನ್ನ ಸೂಯೆಜ್ 2 ರಾಕೆಟ್ನ ಸಾಮರ್ಥ್ಯದಿಂದ ಬೇಗನೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿಯುವಂತ ಗುರಿಯನ್ನು ಹೊಂದಿತ್ತು लूना 25 ವಿಫಲವಾಗಿದ್ದು ಎಲ್ಲಿ ಆಗಸ್ಟ್ 11 ರಂದು लूना 25 ನೌಕೆಯನ್ನ ಹೊತ್ತ ಸೂಯೆಜ್ 2 ರಾಕೆಟ್ ನೌಕೆಯನ್ನ ಯಶಸ್ವಿಯಾಗಿ ಭೂಮಿಯ ಕೆಳಕಕ್ಷೆಗೆ ಸೇರಿಸಲಾಗಿತ್ತು ಅಲ್ಲಿಂದ ಟ್ರಾನ್ಸ್ ಲೂನಾರ್ ಇಂಜೆಕ್ಟರಿ ಪಾತ್ ಮೂಲಕ ಚಲಿಸಿದಂತಹ लूना 25 ಆಗಸ್ಟ್ 17 ರಂದು ಯಶಸ್ವಿಯಾಗಿ ಚಂದ್ರನ ಕಕ್ಷೆಯನ್ನ ಸೇರಿಕೊಂಡಿತ್ತು ಈ ಮೂಲಕ ತನ್ನ 11 ದಿನದ ಜರ್ನಿಯಲ್ಲಿ 7 ದಿನಗಳನ್ನ ಯಶಸ್ವಿಯಾಗಿ ಕಳೆದಿತ್ತು लूना 25 ಚಂದ್ರನ ಕಕ್ಷೆಯನ್ನ ಯಶಸ್ವಿಯಾಗಿ ಪ್ರವೇಶಿಸಿದಾಗ ಕಾರ್ಯಾಚರಣೆಯು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನುವಂತ ವಿಶ್ವಾಸವನ್ನ ಮೂಡಿಸಿತು ಚಂದ್ರನ ಕಕ್ಷೆಗೆ ಎಂಟ್ರಿ ಕೊಟ್ಟಂತೆ ಕಕ್ಷೆಯನ್ನ ಸರಿಹೊಂದಿಸುವಂತದ್ದು ಮತ್ತು ಕಕ್ಷೆಯನ್ನ ಬದಲಿಸುತ್ತಾ ಹೋಗುವಂತದ್ದು ಮತ್ತು ಅದರ ಮೂಲಕವಾಗಿ ಚಂದ್ರನ ಮೇಲ್ಮೈಯಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂತದ್ದು ರಷ್ಯಾದ ಪ್ಲಾನ್ ಆಗಿತ್ತು ಆದರೆ लूना 25 ಗೆ ಸವಾಲು ಎದುರಾಗಿದ್ದಂತದೆ ಇಲ್ಲಿ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆಯು ನೌಕೆಯನ್ನ ಶನಿವಾರ ಅಂದ್ರೆ ಆಗಸ್ಟ್ 19 ರಂದು ಲ್ಯಾಂಡಿಂಗ್ ಪೂರ್ವ ಕಕ್ಷೆಗೆ ಫೈರಿಂಗ್ ಮೂಲಕ ಸೇರಿಸುವುದಕ್ಕೆ ಮುಂದಾದಾಗ ಸರಿಯಾದ ಕಕ್ಷೆಗೆ ಹೊಂದಿಸುವ ಪ್ರಯತ್ನದಲ್ಲಿ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಪ್ರಾರಂಭಿಸಿತು ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಮೊದಲು ಮಾಡಬೇಕಾಗಿದ್ದ ಈ ಕ್ರಿಟಿಕಲ್ ಮ್ಯಾನುವರ್ ಹಂತದಲ್ಲಿ ಎಮರ್ಜೆನ್ಸಿ ಸಿಚುಯೇಷನ್ ಗೆ ನೌಕೆಯು ಒಳಗಾಗುತ್ತೆ ಆ ಸಂದರ್ಭದಲ್ಲಿ ಬಾಹ್ಯಾಕಾಶ ನೌಕೆಗೆ ಅಗತ್ಯವಾದ ಮ್ಯಾನುವರ್ ಅನ್ನು ನಿರ್ವಹಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಇದರಿಂದಾಗಿ लूना 25 ಗೆ ತನ್ನ ಮಾರ್ಗವನ್ನ ಪೂರ್ವ ನಿಗದಿಯ ಕಕ್ಷೆಗೆ ಹೊಂದಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ ಚಂದ್ರನ 38 ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ लूना 25 ಅನ್ನು ಸುತ್ತುವಂತೆ ಮಾಡುವಂತದ್ದು ರಷ್ಯಾ ಬಾಹ್ಯಾಕಾಶ ಸಂಸ್ಥೆಯ ಉದ್ದೇಶವಾಗಿತ್ತು ಆದರೆ ಆ ಹಂತದಲ್ಲಿ ರಷ್ಯಾದ ಬಾಹ್ಯಾಕಾಶ ಕೇಂದ್ರ ರಾಸ್ ಕಾಸ್ಮೋಸ್ लूना 25 ಸ್ಪೇಸ್ ಕ್ರಾಫ್ಟ್ ಜೊತೆಗಿನ ಕಮ್ಯುನಿಕೇಷನ್ ಗೆ ಅಡಚಣೆ ಉಂಟಾಗಿತ್ತು ನೌಕೆಯನ್ನ ಹುಡುಕೋದಿಕ್ಕೆ ಮತ್ತು ಅದರೊಂದಿಗೆ ಸಂಪರ್ಕದಲ್ಲಿರೋದಿಕ್ಕೆ ಆಗಸ್ಟ್ 19 ಮತ್ತು 20 ರಂದು ತೆಗೆದುಕೊಂಡಂತ ಎಲ್ಲ ಕ್ರಮಗಳು ಯಾವುದೇ ಫಲಿತಾಂಶವನ್ನ ನೀಡಲಿಲ್ಲ ಬಾಹ್ಯಾಕಾಶ ಸಂಸ್ಥೆಯು ಪ್ರಾಥಮಿಕ ವಿಶ್ಲೇಷಣೆಯನ್ನ ಮಾಡಿದ್ದು ಅದರ ಪ್ರಕಾರ ನೌಕೆಯು ಹೋಗಬೇಕಾಗಿದ್ದಂತ ಮಾರ್ಗವನ್ನ ಬಿಟ್ಟು ಆಫ್ ಡಿಸೈನ್ ಕಕ್ಷೆಗೆ ಪ್ರವೇಶವನ್ನ ಪಡೆದಿತ್ತು ಅಂದ್ರೆ ಯಾವುದು ಪೂರ್ವ ನಿಗದಿ ಆಗಿರಲಿಲ್ಲವೋ ಯಾವುದು ಡಿಸೈನ್ ನ ಪ್ರಕಾರ ಇರಲಿಲ್ಲವೋ ಅಂತ ಕಕ್ಷೆಗೆ ಈ ಒಂದು ನೌಕೆ ಪ್ರವೇಶವನ್ನ ಪಡೆದಿತ್ತು ಇದರಿಂದಾಗಿ ಅದು ನಿಯಂತ್ರಣವನ್ನ ತಪ್ಪಿ ಚಲನೆಯನ್ನ ಶುರು ಮಾಡೋದಕ್ಕೆ ಶುರುವಾಯಿತು ಇದರಿಂದಾಗಿ ಚಂದ್ರನ ಮೇಲ್ಮೈಗೆ ಡಿಕ್ಕಿ ಹೊಡೆದು ಕ್ರಾಶ್ ಲ್ಯಾಂಡಿಂಗ್ ಆಗಿದೆ लूना 25 ಫೇಲ್ಯೂರ್ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ರಷ್ಯಾಗೆ ಹಿನ್ನಡೆ ಉಕ್ರೇನ್ ಅನ್ನು ಆಕ್ರಮಿಸಿದ ನಂತರ ರಷ್ಯಾ ಮೇಲೆ ವಿಧಿಸಲಾದ ನಿರ್ಬಂಧಗಳು ರಷ್ಯಾದ ಬಾಹ್ಯಾಕಾಶ ಕಾರ್ಯಕ್ರಮದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಜಗತ್ತಿನಲ್ಲಿ ಅತ್ಯಂತ ಪವರ್ಫುಲ್ ದೇಶ ಅಂತ ಕರೆಸಿಕೊಳ್ಳೋದಕ್ಕೆ ಮುಂದುವರಿದ ದೇಶಗಳು ಬಹಳ ಮುಖ್ಯವಾಗಿ ಮಾಡುವಂತ ಪ್ರಯತ್ನವೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸುವಂತದ್ದು 60ರ ದಶಕದಲ್ಲಿ ಶೀತಲ ಸಮರದ ಸಂದರ್ಭದಲ್ಲಿ ಪೈಪೋಟಿಗೆ ಬಿದ್ದಂತೆ ಮೂನ್ ಮಿಷನ್ ಮಾಡಿದಂತಹ ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕ ದೇಶಗಳು ಮುಂದೆ ಆ ಪ್ರಯತ್ನವನ್ನು ಮಾಡಿರಲಿಲ್ಲ ಆದರೆ 2022 ರಲ್ಲಿ ಆರ್ಟಿಮಿಸ್ 1 ಮಿಷನ್ ಮೂಲಕ ಚಂದ್ರನ ಮೇಲೆ ಕಾರ್ಯಾಚರಣೆಯನ್ನು ಶುರು ಮಾಡಿ ಅಮೆರಿಕ ಒಂದು ಹಂತದ ಯಶಸ್ಸನ್ನು ಗಳಿಸುತ್ತಾ ಇದ್ದಂತೆ ಇತ್ತ ಸೋವಿಯತ್ ಒಕ್ಕೂಟದಿಂದ ಹೊರಬಂದ ನಂತರ ನಡೆಸಿದಂತಹ ಮೊದಲ ಪ್ರಯತ್ನದಲ್ಲಿ ಉಂಟಾದ ಈ ವೈಫಲ್ಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ರಷ್ಯಾಗೆ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಿದೆ ಯಾಕಂದ್ರೆ लूना 25 ಯಶಸ್ವಿಗೊಂಡಿದ್ದಲ್ಲಿ ರಷ್ಯಾ लूना 26 ಮತ್ತು लूना 27 ಮೂಲಕ ಚಂದ್ರನಲ್ಲಿ ಮತ್ತಷ್ಟು ಅಧ್ಯಯನ ನಡೆಸುವುದಕ್ಕೆ ಮುಂದಾಗ್ತಾ ಇತ್ತು ಅಷ್ಟೇ ಅಲ್ಲದೇನೆ ಚಂದ್ರನಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂತದ್ದು ತನಗೆ ನೀರು ಕುಡಿದಷ್ಟೇ ಸಲೀಸು ಅಂತ ರಷ್ಯಾ ಬೀಗಬಹುದಾಗಿತ್ತು ಆದರೆ ಈಗಿನ ವೈಫಲ್ಯದಿಂದಾಗಿ ತನ್ನ ಬಾಹ್ಯಾಕಾಶ ತಂತ್ರಜ್ಞಾನವನ್ನ ಮತ್ತೊಮ್ಮೆ ಪರಿಶೀಲಿಸಬೇಕಾದ ಅನಿವಾರ್ಯತೆಗೆ ರಷ್ಯಾ ಸಿಲುಕಿದೆ लूना 25 ಫೇಲ್ಯೂರ್ ದೇಶಗಳು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನು लूना 25 ಮೂನ್ ಮಿಷನ್ ವೈಫಲ್ಯ ರಷ್ಯಾ ಮಾತ್ರವಲ್ಲದೆ ಸ್ಪೇಸ್ ಇಂಡಸ್ಟ್ರಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಇಲ್ಲಿ ಬಾಹ್ಯಾಕಾಶ ಪರಿಶೋಧನೆಯು ನಂಬಲಾಗದಷ್ಟು ಸವಾಲಾಗಿದೆ ಮತ್ತು ತಾಂತ್ರಿಕವಾಗಿ 100% ಪರ್ಫೆಕ್ಷನ್ ಅನ್ನು ಬಯಸುತ್ತೆ ಅಂತ ನೆನಪಿಟ್ಟುಕೊಳ್ಳುವಂತದ್ದು ಬಹಳ ಮುಖ್ಯವಾಗಿದೆ ಸಣ್ಣ ದೋಷ ಅಥವಾ ಟೆಕ್ನಿಕಲ್ ಗ್ಲಿಚ್ ಸಹ
ಅನಿರೀಕ್ಷಿತ ಫಲಿತಾಂಶಗಳಿಗೆ ಕಾರಣ ಆಗಬಹುದು ಅಂತಹ ವೈಫಲ್ಯಗಳು ಭವಿಷ್ಯದ ಕಾರ್ಯಾಚರಣೆಗಳನ್ನು ಸುಧಾರಿಸುವುದಕ್ಕೆ ಬಾಹ್ಯಾಕಾಶ ಸಂಸ್ಥೆಗಳು ಕಲಿತುಕೊಳ್ಳಬಹುದಾದ ಅಮೂಲ್ಯ ಪಾಠಗಳನ್ನು ಒದಗಿಸುತ್ತವೆ ರಷ್ಯಾದ ಲೂನಾ 25 ವಿಫಲವಾದ ನಂತರ ಇಡೀ ಜಗತ್ತು ಈಗ ಭಾರತದ ಚಂದ್ರಯಾನ 3 ಅನ್ನ ಅತ್ಯಂತ ಕುತೂಹಲದಿಂದ ಎದುರು ನೋಡ್ತಾ ಇದೆ ಮತ್ತು ಗಮನಿಸುತ್ತಾ ಇದೆ ಭಾರತದ ಚಂದ್ರಯಾನ 2 ಮಿಷನ್ ಚಂದ್ರನ ಕಕ್ಷೆಯಲ್ಲಿ ಸುರಕ್ಷಿತವಾಗಿ ಸಾಗಿ ಕಡೆಯ ಹಂತದಲ್ಲಿ ಚಂದ್ರನಲ್ಲಿಗೆ ಇಳಿಯೋದಿಕ್ಕೆ ಕೇವಲ 2.1 ಕಿಲೋಮೀಟರ್ ಎತ್ತರದಲ್ಲಿದ್ದಾಗ ಸಾಫ್ಟ್‌ವೇರ್ ಗ್ಲಿಚಸ್ನ ಕಾರಣದಿಂದಾಗಿ ಸಂಪರ್ಕ ಕಡಿತಗೊಂಡು ಚಂದ್ರನ ಮೇಲ್ಮೈಗೆ ಅಪ್ಪಳಿಸಿತು ಅಂದ್ರೆ ಲೂನಾ 25 ಗಿಂತಲೂ ಕೂಡ ಹೆಚ್ಚು ಮುಂದುವರೆದು ಚಂದ್ರಯಾನ 2 ತನ್ನ ಜರ್ನಿಯನ್ನು ಮುಗಿಸಿತು ಕಡೆಯ ಹಂತದಲ್ಲಿ ಕೆಲವು ಸೆಕೆಂಡ್ಗಳ ಅಂತರದಲ್ಲಿ ಅದು ವಿಫಲವಾಗಿತ್ತು ಈಗ ಭಾರತದ ಚಂದ್ರಯಾನ 3 ಆಗಸ್ಟ್ 23 ರಂದು ಸಾಫ್ಟ್ ಲ್ಯಾಂಡಿಂಗ್ ಮಾಡಲಿದೆ ಇಸ್ರೋ ಕಡೆಯ ಹಂತದ ಮ್ಯಾನುವರ್ನಲ್ಲೂ ಕೂಡ ಯಶಸ್ಸನ್ನು ಸಾಧಿಸಿದು ಚಂದ್ರನ ನಿರ್ದಿಷ್ಟ ಕಕ್ಷೆಯಲ್ಲಿ ನೌಕೆಯು ಸುತ್ತತಾ ಇದೆ ಚಂದ್ರಯಾನ 3 ನಿರೀಕ್ಷೆಯಂತೆಯೇ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸ್ಥಾನ ಮತ್ತಷ್ಟು ಗಟ್ಟಿಯಾಗಲಿದೆ ಇದು ಲೂನಾ 25 ವೈಫಲ್ಯವನ್ನ ನಿಮಗೆ ಸರಳವಾಗಿ ವಿವರಿಸುವಂತ ಪ್ರಯತ್ನವಾಗಿತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ